ಹಾಯ್ ಗೈಸ್, ನನ್ನ ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಫ್ರೈಡೇ, ಸೊ ನೋಡೋಣ ಹೇಗೆಲ್ಲ ಇರುತ್ತೆ ಈ ದಿನ ಅಂತ. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದಿದ ತಕ್ಷಣ ಬೆಡ್ಶೀಟ್ ಎಲ್ಲ ಮಡಚಿ, ನನ್ನ ಹಾಸಿಗೆ ಎಲ್ಲ ಮಡಚಿ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರು ಕುಡಿದು ಒಂಚೂರು ರಿಲ್ಯಾಕ್ಸ್ ಆಗ್ತೀನಿ. ನನಗೆ ಆಲ್ಮೋಸ್ಟ್ 1 ಅವರ್ ಬೇಕು ಅಂತಲೇ ಹೇಳ್ಬೋದು ಮಾಮೂಲಿ ರೊಟೀನ್ಗೆ ಬರೋದಕ್ಕೆ. ಎದ್ದಿದ ತಕ್ಷಣ ನನಗೆ ಒಬ್ಬಳೆ ಸ್ವಲ್ಪ ಹೊತ್ತು ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟಪಡಲ್ಲ, ನಾನು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡು ಬಿಡ್ತೀನಿ. ಹಾಗೆ ಮಾಡಿದ್ರೇ ನನ್ನ ದಿನ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರೆಲ್ಲ ಕುಡಿದು ರಿಲ್ಯಾಕ್ಸ್ ಮಾಡಿ ಆದಮೇಲೆ ಬೇರೆ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಬೆಡ್ಶೀಟ್ ಮಡ್ಚೋದಾಗಿರ್ಬೋದು, ಹಾಸಿಗೆ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಫೋನ್ ಚೆಲ್ಲ ಚಾರ್ಜ್ ಹಾಕೋದಾಗಿರ್ಬೋದು, ಇದೆಲ್ಲ ನನ್ನ ಡ್ಯೂಟಿ. ಸೊ ಸಣ್ಣ ಪುಟ್ಟ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡ್ತೀನಿ. ಹಾಗೆ ಟ್ರೋಷರ್ಸ್ ಎಲ್ಲ ತೊಗೊಂಡಿದ್ದೆ ಮೀಶೋಯಿಂದ, ಶಾರ್ಟ್ಸಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದು ಈ ವ್ಲಾಗಲ್ಲೂ ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ನಿಮಗೇನಾದರೂ ಅದೆಲ್ಲ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ವಿಡಿಯೋ ಮಧ್ಯದಲ್ಲಿ ಕೊಟ್ಟಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೆಲಸ ಎಲ್ಲ ಮುಗಿಸಿ, ಸೊ ಹೀಗೆ ಕಾಣಿಸ್ತಿದೆ, ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಫ್ರೆಶಪ್ ಎಲ್ಲ ಆಗಿ ಬಂದು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಸಾಂಬಾರ್ ಅನ್ನ ಮತ್ತು ಕಬಾಬ್ನ ತಿಂದೆ. ನನಗೆ ಈ ರೀತಿ ಊಟ ಎದ್ಬಿಟ್ರೆ ಅಂತೂ ಸಖತ್ ಖುಷಿ ಆಗುತ್ತೆ. ಬೆಳಗ್ಗೆ ಹೆವಿ ಬ್ರೇಕ್ಫಾಸ್ಟ್ ತಿಂದಿದ್ದರಿಂದ ಮಧ್ಯಾಹ್ನ ನಾನೇನು ಊಟ ಮಾಡಲಿಲ್ಲ, ಈ ರೀತಿ ಚಾಕ್ಲೇಟ್ ಕೇಕ್ಸ್ನ ತಿಂದೆ. ಸೊ ಮಧ್ಯಾಹ್ನ ಊಟ ಮಾಡದೇ ಇದ್ದಿದ್ದರಿಂದ ಈ ಕೇಕ್ಸಲ್ಲೇ ನನಗೆ ಹೊಟ್ಟೆ ತುಂಬಿತು ಅಂತ ಹೇಳ್ಬೋದು. ಆಮೇಲೆ ನನಗೆ ಅವತ್ತಿನ ದಿನ ಏನೂ ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್. ಸೊ ಸ್ಯಾಟರ್ಡೇ ನಮ್ಮದು ವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದರು. ಸೊ ಚೆನ್ನಾಗಿ ಕಾಣ್ತಿತ್ತು, ದೇವ್ರ ಮನೆ ತುಂಬ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅದನ್ನು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಣ ಅಂತ ಆ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ. ಸೊ ನಮಗೆ ಸ್ಯಾಟರ್ಡೇ ವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಮನೇಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು. ಎಲ್ಲ ದಿನವೂ ಮಾಡ್ತಾರೆ, ಬಟ್ ಸ್ಯಾಟರ್ಡೇ ಟೈಮ್ಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಗೈಸ್, ನೆನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಇವತ್ತು ಸ್ಯಾಟರ್ಡೇ, ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಮತ್ತು ನಾನು ರೀಸೆಂಟಾಗಿ ಪಾಂಡ್ಸ್ದು ಲೈಟ್ ಮಾಯಿಶ್ಚರೈಸರ್, ನಾನ್ ಆಯಿಲಿ ಫ್ರೆಶ್ ಫೀಲ್ ಫುಲ್ ಸಾಫ್ಟ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್, ಇದರಲ್ಲಿ ವಿಟಮಿನ್ಸ್ ಇ ಕೂಡ ಇದೆ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ, ಟ್ರೈ ಮಾಡೋಣ ಅಂತ. ಇದಕ್ಕೆ 49 ರುಪೀಸ್ ಆಯಿತು. ಸೊ ತಂದಾಗ ಚೆನ್ನಾಗಿರಲ್ವೇನೋ ಅಂತ ಅಂದ್ಕೊಂಡೆ, ಬಟ್ ಟ್ರಸ್ಟ್ ಮೀ, 2 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಸ್ಕಿನ್ ತುಂಬ ಸಾಫ್ಟ್ ಅಂತ ಅನ್ನಿಸ್ತಿದೆ. ತುಂಬ ಲೈಟ್ ವೆಯ್ಟ್ ಇದೆ, ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ರಿವ್ಯೂ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ವೆಯ್ಟ್ ಮಾಡ್ತಾ ಇರಿ. ಸೊ ಯಾ, ಇವತ್ತು ನಮ್ಮ ಮನೆಗೆ ಒಂದು ಸ್ವಲ್ಪ ಜನ ಗೆಸ್ಟ್ ಎಲ್ಲ ಬರೋರಿದ್ದಾರೆ. ಏನೆಲ್ಲ ವೆರೈಟೀಸ್ ಮಾಡಿದ್ದೀವಿ ಅಂತ ಬನ್ನಿ ತೋರಿಸ್ತೀನಿ. ಮೊದಲನೇದಾಗಿ ಎಣ್ಣೆ ಬದನೆಕಾಯಿ ಸಾಂಬಾರ್ ಮಾಡಿದ್ದಾರೆ, ಹಾಗೆ ಪಾಯಸ ಕೂಡ ರೆಡಿ ಆಗಿದೆ ಇಲ್ಲಿ. ಬೋಂಡುದಿಟ್ಟು ಕೂಡ ಕಲಸಿ ಇಟ್ಟಿದ್ದಾರೆ. ಮೋಸ್ಟ್ಲಿ ಬಾಳೆಕಾಯಿ ಬಜ್ಜಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಮುದ್ದೆ ಕೂಡ ಇಟ್ಟಿದ್ದಾರೆ. ಇಲ್ಲಿ ಅನ್ನ ಕೂಡ ಆಗಿದೆ, ಬಿಸಿ ಬಿಸಿ ಅನ್ನ. ಮುದ್ದೆ ನಮಗೆ ಮುದ್ದೆ ಒಂಥರ ಕಂಪಲ್ಸರಿ ಫುಡ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಅಥವಾ ನೈಟ್ ಟೈಮ್ಸ್ ಯಾವಾಗಾದರೂ ಒನ್ ಟೈಮ್ ಕಂಪಲ್ಸರಿಯಾಗಿ ನಾವು ಮುದ್ದೆ ತಿಂದೇ ತಿಂತೀವಿ. ಇನ್ನೊಂದು ಏನು ತೋರಿಸ್ಬೇಕಾಗಿತ್ತು ಅಂತ ಅಂದರೆ, ನಮ್ಮ ಅಮ್ಮಂಗೆ ಡ್ರ್ಯಾಗನ್ ಫ್ರೂಟ್ ತುಂಬ ಇಷ್ಟ ಅನ್ನೋದಕ್ಕಿಂತ ಅವ್ರಿಗೆ ತುಂಬ ಕ್ಯೂರಿಯಸ್ ಆಗಿದ್ರು ಟ್ರೈ ಮಾಡಬೇಕು ಅಂತ. ಸೊ ತೊಗೊಂಡು ಬಂದಿದ್ದೀವಿ, ಹಾಫ್ ತಿಂದಿದ್ದಾರೆ. ಇದು ಚೆನ್ನಾಗಿದೆ, ಇದರಲ್ಲೇ ಒಂಥರ ಫುಲ್ ಪರ್ಪಲ್ ಕಲರ್ ಬರುತ್ತೆ, ಡಾರ್ಕ್ ಪರ್ಪಲ್ ಕಲರ್, ಅದು ತುಂಬ ಚೆನ್ನಾಗಿತ್ತಂತೆ. ಇದೇನು ಅಷ್ಟು ಟೇಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ನೀವು ಯಾರಾದರೂ ಡ್ರ್ಯಾಗನ್ ಫ್ರೂಟ್ನ ತಿಂದಿದ್ರೆ ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ನಾನು ಕೂಡ ಟೇಸ್ಟ್ಗೆ ಅಂತ ಒಂಚೂರು ತಿಂದು ನೋಡಿದೆ, ನನಗೂ ಕೂಡ ಅಷ್ಟೇ. ಪರ್ಪಲ್ ಕಲರ್ ಏನಿತ್ತು ಒಳಗಡೆ ಎಲ್ಲ ಪರ್ಪಲ್ ಇರುತ್ತೆ, ವೈಟ್ ಬದಲಿಗೆ ಅದೇ ಇಷ್ಟ ಆಯಿತು. ನಾನು ಇದನ್ನು ಟ್ರೈ ಕೂಡ ಮಾಡೋಕ್ಕೆ ಹೋಗಲಿಲ್ಲ. ಸೊ ಯಾ, ಇದು ನಮ್ಮ ಮನೇಲಿ ಸೆಕೆಂಡ್ ಟೈಮ್ ಡ್ರ್ಯಾಗನ್ ಫ್ರೂಟ್ ತಂದಿರೋದು. ನಮ್ಮಮ್ಮ ಟ್ರೈ ಮಾಡಬೇಕು ಅಂತ ಇದಕ್ಕೆ ತಂದಿದ್ದಿಲ್ಲ, ನಾವ್ಯಾರು ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್, ಫಸ್ಟ್ ಟೈಮ್ ನಾವು ತಿಂದಿದ್ದಂತಲೇ ಹೇಳ್ಬೋದು. ಸೊ ನೀವು ಯಾರಾದರೂ ತಿಂದಿದ್ರೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಯಾವ ಕಲರ್ದು ಇಷ್ಟ ಆಗುತ್ತೆ ಅಂತ ಕೂಡ ತಿಳಿಸಿ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲನೂ ಮಾಡಿದ್ದೀನಿ, ಅದೆಲ್ಲ ತೋರಿಸ್ತೀನಿ ನಿಮಗೆ. ಒಂದು ರೀಸೆಂಟ್ ಡೇಸಲ್ಲೇ ಸ್ಟುಡಿಯೋ ಕೂಡ ಹೋಗಬೇಕು, ಅದು ಕೂಡ ತೋರಿಸ್ತೀನಿ. ಸೊ ಎರಡು ಟ್ರೋಜರ್ಸ್ನ ತೊಗೊಂಡಿದ್ದೀನಿ, ಇದು ಒಂದು ಟ್ರೋಜರ್ ಮತ್ತು ಇದೊಂದು ತೊಗೊಂಡಿದ್ದೀನಿ. ಎರಡಕ್ಕೂ ನಾನು 497 ರುಪೀಸ್ ಪೇ ಮಾಡಿದೆ. ಆಮೇಲೆ ತೋರಿಸ್ತೀನಿ ವ್ಲಾಗಲ್ಲೇ ಕಂಪ್ಲೀಟಾಗಿ ಹೇಗಿದೆ, ಇದೇ ವ್ಲಾಗಲ್ಲಿ ನೋಡ್ಬೋದು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ, 10/10 ಅಂತ ಹೇಳ್ಬೋದು. ನನ್ನ ಹತ್ರ ಈ ರೀತಿ ಯಾವುದೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ತರಿಸ್ಕೊಂಡೆ. ಪೇಸ್ಟಲ್ ಕಲರ್ಸ್ನ ಚೂಸ್ ಮಾಡಿಕೊಂಡೆ, ಯೂನೀಕ್ ಆಗಿರುತ್ತೆ ಅಂದ್ಬಿಟ್ಟು. ಹಾಗೆ ಪರ್ಫ್ಯೂಮ್ನ ತೋರಿಸ್ತೀನಿ ಅಂತ ಹೇಳಿದ್ದೆ, ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡೋದಕ್ಕೆ ಆಗಲಿಲ್ಲ. ಡೆಫಿನೆಟ್ಟಾಗಿ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಪರ್ಫ್ಯೂಮ್ನ ಕೂಡ ತೋರಿಸ್ತೀನಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರೌಸರ್ಸ್ ಹೇಗಿದೆ ಅಂತ ಕೂಡ ಕಾಮೆಂಟ್ ಮಾಡಿ ತೋರಿಸ್ತೀನಿ. ನೀವು
ಶಾರ್ಟ್ಸಲ್ಲಿ ಕೂಡ ನೋಡಿರ್ಬೋದು ಅದನ್ನು, ಒಂದು ಶಾರ್ಟ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿಲ್ಲ ಅಂತ ಅಂದರೆ ಕಂಪ್ಲೀಟಾಗಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವ್ಲಾಗಲ್ಲಿ ಕೂಡ ತೋರಿಸ್ತೀನಿ. ಆಮೇಲೆ ಒಂದು ಸ್ವಲ್ಪ ಬ್ಯುಸಿ ಇದೆ, ಹಾಗೆ ಒಂದು ಪರ್ಫ್ಯೂಮ್ ಕೂಡ ತೊಗೊಂಡಿದ್ದಾರೆ ನಮ್ಮಪ್ಪ, ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂದ್ಬಿಟ್ಟು. ಸೊ ಯಾ, ಫಸ್ಟು ಇವಾಗ ಆಲ್ಮೋಸ್ಟ್ ಟೈಮ್ 1:30 ಆಗ್ತಾ ಬರ್ತಿದೆ. ಒಂದು ಸ್ವಲ್ಪ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಎಲ್ಲನೂ ತೋರಿಸಿ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ ವ್ಲಾಗ್ ಮಾಡಿದ್ದು, ಇವಾಗ ಆಲ್ಮೋಸ್ಟ್ 5:30 ಆಗ್ತಾ ಇದೆ ಟೈಮ್. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಎರಡು ವೀಡಿಯೋ ಇತ್ತು, ಎರಡು ವೀಡಿಯೋ ಶೂಟ್ನ ಮುಗಿಸ್ದೆ ಇವಾಗ. ಸೊ ಇಲ್ಲಿ ತೋರಿಸ್ತೀನಿ ಎಷ್ಟು ಮೆಸ್ಅಪ್ ಮಾಡಿದ್ದೀನಿ ಅಂದ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಇಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲೆಲ್ಲ ನನ್ನ ಟ್ರೈಪೋಡ್ ಎಲ್ಲಾನು ಹೀಗೆ ಬಿಸಾಕಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ನಾನು ಫಸ್ಟು ಎತ್ತಿಡಬೇಕು. ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಏನನ್ಸು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವ್ಲಾಗ್ಸ್ ವಿತ್ ಅಂಕಿತ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ಬ್ಯೂಟಿ ರಿಲೇಟೆಡ್ ಟಿಪ್ಸ್ ಕಂಟೆಂಟ್ ಎಲ್ಲ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾ, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವ್ಲಾಗಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನಾನು ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.